ಕಾರ್ಯಕ್ರಮವನ್ನ ಕೊಡ್ಬೇಕಂತ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಸುಮಾರು ತಿಂಗಳುಗಳಿಂದ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ನಿಮಗೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮಕ್ಕೆ ನಾವು ಗೌರವ ಕೊಡುವುದು, ಮೆಚ್ಚುಗೆ ಸೂಚಿಸೋದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೆ ಒಂದು ಜೋರದ ಚಪ್ಪಳೆ ಮೂಲಕ ಸ್ವಾಗತವನ್ನ ಕೊಡೋಣ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಶ್ರೀಮನ್ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಮೂಲಕ ಜೀವನದ ಸತ್ಯವನ್ನ ತಿಳಿ ಹೇಳ್ದ. ಅಂತಹ ಕೆಲವು ಶ್ಲೋಕಗಳನ್ನ, ಭಗವದ್ಗೀತೆಯ ಶ್ಲೋಕಗಳನ್ನ ನಮ್ಮ ವಿದ್ಯಾರಣ್ಯದ ಚಿಕ್ಕ ಮಕ್ಕಳು ಈಗ ಹಾಡಲಿದ್ದಾರೆ. ಬನ್ನಿ ಕೇಳೋಣ. ಈಗ ತಾನೇ ಪಂಚಾಂಗ ಶ್ರವಣ ಕೇಳಿ ಆಯ್ತು, ಈಗ ಗೀತಾ ಶ್ರವಣ ಮಾಡೋಣ. ಬನ್ನಿ. ಸ್ವಾನರೋ ಭೂತ್ವಾ ಪ್ರಾಣಿನಾಂ ಹೇ
ಉಪನಿಷತ್.